ದಲಿತರಿಗೆ ಅನ್ಯಾಯವಾದರೆ ಬೀದಿಗಿಳಿದು ಪ್ರತಿಭಟನೆ ಮಾಡಲು ಅಂಬೇಡ್ಕರ್ ಸೇನೆ ಸದಾ ಸಿದ್ಧವಾಗಿದೆ ಎಂದು ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ ತಿಳಿಸಿದರು. ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸೇನೆಗೆ ನೂತನ ತಾಲೂಕು ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಮಾತನಾಡಿದ ಅವರು, ರಾಜ್ಯದಾದ್ಯಂತ ಅನೇಕ ಪ್ರತಿಭಟನೆ ಮುಷ್ಕರಗಳಲ್ಲಿ ನಮ್ಮ ಸೇನೆ ಕಾರ್ಯನಿರ್ವಹಿಸುತ್ತಿದೆ. ದಲಿತರಿಗೆ ಅನ್ಯಾಯವಾದರೆ ಸ್ಪಂದಿಸುವ ಗುಣ ನಮ್ಮ ಅಂಬೇಡ್ಕರ್ ಸೇನೆಯಲ್ಲಿದೆ ಎಂದರು. ಸೇನೆಯ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ತಾಲೂಕಿನಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ದಲಿತ ಕುಟುಂಬಕ್ಕೆ ಅನ್ಯಾಯವಾದರೆ ಸೇನೆ ಅವರ ಪರವಾಗಿ ಹೋರಾಟ ಮಾಡಿ ನ್ಯಾಯ ಒದಗಿಸಿಕೊಡಲಿದೆ. ಸಂಘಟನೆಗಾಗಿ ಮಹಿಳಾ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪಾವಗಡದ ಅಧ್ಯಕ್ಷ ನರಸಿಂಹ, ಕಾರ್ಯದರ್ಶಿ ರವಿ, ನಗರ ಸಂಚಾಲಕ ರಘು, ಪುನೀತ್ ಕುಮಾರ್, ಜಂಟಿ ಕಾರ್ಯದರ್ಶಿ ಗೋವಿಂದರಾಜು, ಮಡೇನೂರು ಮಂಜುನಾಥ್, ಸುದರ್ಶನ ಮಾರನೇಕೆರೆ ಮತ್ತಿತರರು ಹಾಜರಿದ್ದರು. ತಿಪಟೂರು ನಮಗೆ ಬಹಳ ಗೌರವವಾದಂತಹ ಪ್ರೀತಿ ಆದಂತಹ ತಾಲೂಕು. ನನಗೆ ಯಾವಾಗ ಬಂದು ನಾನು ಎಲ್ಲರನ್ನು ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತಿಪಟೂರಲ್ಲಿ ಅಂಬೇಡ್ಕರ್ ಸೇನೆ ಅಲ್ಲ, ಎಷ್ಟೋ ಸಂಘಟನೆಗಳು ಇಲ್ಲಿ ಪ್ರಬಲವಾಗಿ ಯಾವುದೂ ಇಲ್ಲ. ಒಂದು ಹೋರಾಟಕ್ಕಾಗಲಿ, ಒಂದು ದಲಿತ ಪರ ಆಗಲಿ, ರೈತ ಪರ ಆಗಲಿ, ಕನ್ನಡ ಪರ ಮಾತ್ರ ಗೊತ್ತಿಲ್ಲ. ಆದರೆ ನಮ್ಮ ದಲಿತರ ವಿಚಾರವಾಗಿ ನಮ್ಮ ಯುವಕರು ನಮ್ಮ ತಿಪಟೂರು ತಾಲೂಕಲ್ಲಿ ಯಾಕೋ ಬುದ್ಧಿವಂತರಾಗಿ ಎಜುಕೇಷನ್ ಮಾಡಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗ್ತಿಲ್ಲ. ನಮ್ಮ ಅಂಬೇಡ್ಕರ್ ಸೇನೆ ನಮ್ಮ ತಿಪಟೂರಲ್ಲಿ ಬಲಪಡಿಸ್ಬೇಕು, ಅಂಬೇಡ್ಕರ್ ತತ್ವ ಸಿದ್ಧಾಂತನ ತಿಳಿಸ್ಬೇಕು. ತೆಂಗಿನ ಬೀಡು ತಿಪಟೂರು ನಮಗೆ ಭಾಳ ಗೌರವವಾದಂತಹ